ನಾನು 2004-05 ರಲ್ಲಿ ಮುಖ್ಯ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದೆ, ಅಲ್ಲ ಹಣಕಾಸಿನ ಮಂತ್ರಿ ಆದೆ. 2002 ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ರಲ್ಲಿ ಪಾಸ್ ಆಯಿತು. ಆಮೇಲೆ ರೂಲ್ಸು ಪಾಸಾದದ್ದು 2003. ಅದರಲ್ಲಿ ಏನು ಹೇಳಿತ್ತು ಅಂತಂದರೆ, 2006 ಮಾರ್ಚ್ ಕೊನೆಗೆ ಮೂರು ದಂಡಗಳನ್ನು ಪ್ರಾಮುಖ್ಯವಾಗಿ ನಾವು ತಲುಪಲೇಬೇಕು. ನಂಬರ್ 1, ರೆವಿನ್ಯೂ ಸರ್ಪ್ಲಸ್ ಇರಬೇಕು, ನಾಟ್ ರೆವಿನ್ಯೂ ಡಿಫಿಸಿಟ್. ಅಲ್ಲಿವರೆಗೆ ರೆವಿನ್ಯೂ ಡಿಫಿಸಿಟ್ಟು, ಫಿಸ್ಕಲ್ ಡಿಫಿಸಿಟ್ಟು ಎಲ್ಲ ಎದ್ವಾ ತದ್ವಾ ಇದ್ಬಿಟ್ಟಿದ್ದು. ಸಾಲ ಜಾಸ್ತಿ ಆಯಿತು, ಆಮೇಲೆ ಸಾಲ ಸ್ವಾಪಿಂಗ್, ಡೆಟ್ ಸ್ವಾಪಿಂಗ್ ಎಲ್ಲ ಆಯಿತು ಕಡಿಮೆ ಮಾಡಿಕೊಂಡು. ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ ಪ್ರಮುಖವಾಗಿ ಮೂರು ಮಾನದಂಡಗಳನ್ನು ಇಟ್ಟಿರ್ತಾರೆ. ನಂಬರ್ 1, ರೆವಿನ್ಯೂ ಸರ್ಪ್ಲಸ್, ಉಳಿತಾಯ ಆಗಬೇಕು. ರೆವಿನ್ಯೂ ಸರ್ಪ್ಲಸ್ ಅಂದರೆ ರೆವಿನ್ಯೂ ರಿಸೀಟ್ಸು ರೆವಿನ್ಯೂ ಎಕ್ಸ್ಪೆಂಡಿಚರ್ಗಿಂತ ಜಾಸ್ತಿ ಇರಬೇಕು, ಆಗ ಮಾತ್ರ ರೆವಿನ್ಯೂ ಸರ್ಪ್ಲಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಫಿಸ್ಕಲ್ ಡಿಫಿಸಿಟ್ ಅದು 3% ಒಳಗಡೆ ಇರಬೇಕು.